ಮತ್ತು ವೀಕ್ಷಕರೇ, ಇವತ್ತು ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ, ಕಳೆದ ಒಂದು 25-30 ದಿನಗಳ ಮುಂಚೆ ಒಬ್ಬರು ಶಿರಾ ತಾಲೂಕಿನ ಯಾದರಳಕು ಗ್ರಾಮದಲ್ಲಿ ಸಿಡಿಲು ಬಡಿದು ಒಬ್ಬ ರೈತ ಮಾಲಿಂಗಪ್ಪ ಮೃತಪಟ್ಟಿದ್ದರು. ಈ ನಿಟ್ಟಿನಲ್ಲಿ ಇಂಥ ಜಿಟಿ ಜಿಟಿ ಮಳೆಯಲ್ಲೇ ಸಹ ಇವರಿಗೆ ಪರಿಹಾರ ಕೊಡಬೇಕು, ಸರ್ಕಾರದ ಪರಿಹಾರವನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಗ್ರಾಮದ ಒಂದು 3 ಕಿಲೋಮೀಟರ್ ದೂರ ಇರುವ ಒಂಟಿ ಮನೆ ಹತ್ರನೇ ನೇರವಾಗಿ ಶಾಸಕರೇ ಬಂದು ಈ ಕುಟುಂಬಕ್ಕೆ ಇವತ್ತು ಪರಿಹಾರದ ಚೆಕ್ಕನ್ನು ವಿತರಣೆ ಮಾಡೋಕ್ಕೆ ಬಂದಿದ್ದಾರೆ. ನಿಜವಾಗಲೂ ಸರ್ಕಾರದ ಸೌಲಭ್ಯನ ನೇರವಾಗಿ ರೈತನ ಮನೆ ಬಾಗಿಲಿಗೆ ಅಂತ ಸರ್ಕಾರ ಹೇಳುತ್ತೆ. ಅದನ್ನು ಸಿರಾ ಕ್ಷೇತ್ರದ ಶಾಸಕರಾದ ರಾಜೇಶ್ಗೌಡರವರು ಅದನ್ನು ಕಾರ್ಯಗತ ಮಾಡ್ತಾಯಿದ್ದಾರೆ. ಯಾಕೆಂದರೆ ಸಿಡಿಲು ಹೊಡೆದು ಈ ಹಿಂದೆ ನಾವು ವರದಿ ಪ್ರಸಾರ ಮಾಡಿದ್ವಿ, ಒಂದು ತಿಂಗಳ ಮುಂಚೆ ಸಿಡಿಲು ಬೆಳೆದು ಒಬ್ಬ ರೈತರು ಮೃತಪಟ್ಟಿದ್ದರು, ತುಂಬ ಬಡ ಕುಟುಂಬ. ಅಂತಹ ಕುಟುಂಬಕ್ಕೆ ಇವತ್ತು ನೇರವಾಗಿ ಮನೆ ಬಾಗಿಲಿಗೆ ಬಂದು ಪರಿಹಾರದ ಚೆಕ್ಕನ್ನು ವಿತರಣೆ ಮಾಡುವ ಮೂಲಕ ಒಂದು ಮಾದರಿ ಶಾಸಕರಾಗಿ ಜನರ ಕಣ್ಣಿಗೆ ಕಾಣ್ತಾ ಇದ್ದಾರೆ. ನೋಡಿ, ಜಿಟಿ ಜಿಟಿ ಮಳೆ ಬಂದರೂ ಸಹ ಇಂತಹ ಮಳೆಯಲ್ಲೇ ಬಂದು ಇವತ್ತು ಚೆಕ್ಕನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಮೇಡಮ್ ಅವ್ರು ಬಂದ್ರ ಸರ್? ಒಂದು ನಿಮಿಷ.